ಗದಗದ ಉಪವಿಭಾಗಾಧಿಕಾರಿ ಮಂಜುನಾಥ್ರನ್ನ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. ಮಧ್ಯರಾತ್ರಿ ಹಲಕೋಟಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕಾಂಗ್ರೆಸ್ ಕಚೇರಿಯಲ್ಲಿ ಸಚಿವ ಎಚ್ಕೆ ಪಾಟೀಲ್ರನ್ನ ಗದಗ ಎಸಿ ಮಂಜುನಾಥ್ ಭೇಟಿ ಮಾಡ್ತಾರೆ ಅನ್ನುವಂತಹ ಆರೋಪವಿತ್ತು. ಜೊತೆಗೆ ಡಿಸಿ ಮನೋಜ್ ಜೈನ್ ಹಾಗೂ ಡಿವೈಎಸ್ಪಿ ವಿಜಯ್ ಕುಮಾರ್ ಸಹ ಸಚಿವರನ್ನ ಭೇಟಿಯಾಗಿ ಅವರ ಆಪ್ತರಂತೆ ಕೆಲಸ ಮಾಡ್ತಾರೆ, ಹೀಗಂತ ಲಿಖಿತ ದೂರನ್ನ ಗದಗ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಅನಿಲ್ ಮೆಣಸಿನಕಾಯಿ ರಂದು ಸಲ್ಲಿಸಿದ್ರು. ದೂರು ನೀಡಿದ ಬೆನ್ನಲ್ಲೇ ಎಸಿ ಮಂಜುನಾಥ್ ಅವರನ್ನ ವರ್ಗಾಯಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಎಂ ನಾಗರಾಜ್ ಆದೇಶಿಸಿದ್ದಾರೆ. ಇನ್ನು ಖಾಲಿಯಾದ ಗದಗ್ ಎಸಿ ಹುದ್ದೆಗೆ ಗೀತಾ ಕೌಲಗಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನ್ಗೌಡ. ಭೀಮನ್ಗೌಡ, ಎಸಿ ಮಂಜುನಾಥ್ ಅವರು ಎಚ್ ಕೆ ಪಾಟೀಲ್ರನ್ನ ಮೀಟ್ ಮಾಡ್ತಿದ್ರು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಬಿಜೆಪಿ ಅವರ ಹತ್ರ? ಭೀಮನ್ಗೌಡ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಗದಗ ಉಪವಿಭಾಗಾಧಿಕಾರಿ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋದಕ್ಕೆ ಬಿಜೆಪಿ ಅವರ ಹತ್ರ ಏನ್ ಸಾಕ್ಷಿ ಇದೆ? ಬಿಜೆಪಿ ಅವ್ರ ಹತ್ರ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ, ಆದ್ರೆ ಅವರು ಆರೋಪಗಳನ್ನು ಮಾಡ್ತಾ ಇದಾರೆ. ಗದಗ ಎಸಿ ಮಂಜುನಾಥ್ ಅವರಾಗಿರ್ಬೋದು, ಜೊತೆಗೆ ಡಿಸಿ ಮನೋಜ್ ಜೈನ್ ಆಗಿರ್ಬೋದು, ಮತ್ತು ಡಿವೈಎಸ್ಪಿ ವಿಜಯ್ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾತ್ರಿ ವೇಳೆ ಎಚ್ ಕೆ ಪಾಟೀಲ್ರವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ತಾರೆ, ಜೊತೆಗೆ ಅವರ ಕಚೇರಿಗೆ ಹೋಗ್ತಾರೆ. ಹೋಗಿ ಸುಮಾರು 2-3 ಗಂಟೆಗಳ ಕಾಲ ಅಲ್ಲಿ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾರೆ, ಮಾತುಕತೆ ಮಾಡಿ ಬರ್ತಾರೆ ಅನ್ನುವಂಥದ್ದು ಇವರ ಬಿಜೆಪಿ ಅವರ ಆರೋಪವಾಗಿದೆ. ಈ ಹಿನ್ನೆಲೆಯಲ್ಲಿ 29ನೇ ತಾರೀಕು ಅನಿಲ್ ಮೆಣಸಿನಕಾಯಿ ಎಂಬುವಂತವರು ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ, ಇವರು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸ್ತಾರೆ. ಯಾಕಂತಂದ್ರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಸಚಿವರ ಕೈಗೊಂಬೆ ಆಗಿದ್ದಾರೆ, ಸಚಿವರ ಚೀಲಗಳಾಗಿದ್ದಾರೆ. ಹಾಗಾಗಿ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಚುನಾವಣಾ ಆಯೋಗಕ್ಕೆ ಇವರು ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯದ ಮೇರೆಗೆ ಇವತ್ತು ಗದಗ ಎಸಿ ಮಂಜುನಾಥ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥದ್ದು ಮತ್ ಕೇಳಿ ಬರ್ತಾ ಇದೆ. ಸರಿ, ಇವಾಗ ಗದಗ ಎಸಿ ಮಂಜುನಾಥ್ ಪ್ರಸಾದ್ ವರ್ಗಾವಣೆ ಆಗಿದೆ, ಇನ್ನು ಉಳಿದಂತೆ ಡಿಸಿ ಮತ್ತೆ ಡಿವೈಎಸ್ಪಿ ವರ್ಗಾವಣೆ ಆಗುವಂತ ಸಾಧ್ಯತೆಗಳು ಏನಾದ್ರೂ ಇದೆಯಾ ಭೀಮನ್ಗೌಡ? ಅದು ಚುನಾವಣಾ ಆಯೋಗಕ್ಕೆ ಬಿಟ್ಕೊಟ್ಟಂತ ವಿಚಾರ ಸಭಾ. ಯಾಕಂತಂದ್ರೆ ಈಗ 4 ಜನರುಗಳ ಮೇಲೆ ಅವರನ್ನು ದೂರನ್ನು ಕೊಟ್ಟಿದ್ರು, ಅದರಲ್ಲಿ ಈಗ ಒಬ್ಬರು ಮಾತ್ರ ಈಗ ಒಂದು ವರ್ಗಾವಣೆ ಆಗಿದೆ, ಇನ್ನು 3 ಮೇಲೆ ವರ್ಗಾವಣೆ. ಅವ್ರನ್ನು 3 ಜನನ್ನು ಕೂಡ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಒತ್ತಾಯ ಆಗಿದೆ. ಕಾರಣ ಏನಂತಂದ್ರೆ ಸಚಿವರ ಒಂದು ಕೈಗೊಂಬೆಯಾಗಿ ಅವರ ಜೊತೆ ಇದ್ದು ಅವರು ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ಸರಿಯಾಗಿ ಆಗ್ಬೇಕಂದ್ರೆ ಅವ್ರನ್ನ ವರ್ಗಾವಣೆ ಮಾಡ್ಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಪಟ್ಟಾಗಿದೆ ಸಭಾ. ಓಕೆ ಭೀಮನ್ಗೌಡ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.